ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರೋ ನಾನು ನಿಮ್ಮ ಕಾನೂನು ಕನ್ನಡಿಗ ಸುಶಾಂತ್. ಇವತ್ತಿನ ವಿಷಯ ಸ್ಪರ್ಧಾ ಕಾನೂನು ಅಂದ್ರೆ ಕಾಂಪಿಟಿಷನ್ ಲಾ. ಇದರಲ್ಲಿ ಶರ್ಮನ್ ಆಂಟಿ ಟ್ರಸ್ಟ್ ಆಕ್ಟ್ 1890 ಇದನ್ನ ನಾವು ಸವಿವರವಾಗಿ ನೋಡೋಣ. ಈ ಕಾಯ್ದೆ ಯಾಕೆ ಬಂತು, ಇದನ್ನ ಅಮೆರಿಕದಲ್ಲಿ ಜಾರಿ ಮಾಡ್ತಾರೆ, ಇದನ್ನ ಯಾಕೆ ತಂದ್ರಪ್ಪ ಅಂತಂದ್ರೆ ಅಮೆರಿಕದಲ್ಲಿ ಈಗಾಗಲೇ ಈ ಸಿವಿಲ್ ವಾರ್ ಅಂತ ಕರೀತಾರಲ್ಲ, ಶೀತಲ ಸಮರ ಆಗ್ತಾ ಆಗ್ತಾ ಈ ಆಂತರಿಕ ಯುದ್ಧಗಳು ಆಗ್ತಾ ಆಗ್ತಾ ಆರ್ಥಿಕತೆ ಬಹಳ ಕುಂದೋಗಿರುತ್ತೆ, ಮತ್ತೆ ಬಿದ್ದೋಗ ಸ್ಥಿತಿಯಲ್ಲಿರುತ್ತೆ, ಬಹಳ ಆರ್ಥಿಕ ಹದಗೆಟ್ಟೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕಂಪನಿಗಳು ಈ ಮತ್ತೆ ಟ್ರಸ್ಟ್ಗಳದವಲ್ಲ ಇವರೆಲ್ಲವೂ ಸಹಿತ ಇವರು ಏನು ಮಾಡ್ಬಿಟ್ಟಿರ್ತಾರೆ, ಈ ಏಕಸ್ವಾಮ್ಯತೆಯನ್ನು ಸಾರ್ವಜನಿಕ ಮಾರುಕಟ್ಟೆಯಲ್ಲಿ ತಂದ್ಬಿಡ್ತಾರೆ. ಇವರು ತಮ್ಮದೇ ಆದಂತಹ ಬೆಲೆ ಅವ್ರಿಗೆ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಬೋದು, ಎಷ್ಟು ಬೇಕಾದ್ರೂ ಕಮ್ಮಿ ಮಾಡ್ಬೋದು, ಅದನ್ನು ಮತ್ತೆ ಅವರು ಕ್ವಾಲಿಟಿನ ಕೊಡ್ತಿದ್ದಿಲ್ಲ. ಇದನ್ನ ಎಲ್ಲದನ್ನು ತಡೆಯೋಕ್ಕೋಸ್ಕರ ಏನು ಮಾಡಿದರು, ಟ್ರಸ್ಟ್ ಆ್ಯಕ್ಟ್ನ ತಂದರು. ಶರ್ಮನ್ ಅಂತಂದರೆ ಇವರು ಈ ಸೆನೆಟ್ನ ಒಬ್ಬ ಸದಸ್ಯ. ಇವರು ಈ ಕಾಯ್ದೆಯ ಬಗ್ಗೆ ರೂಪುರೇಷಣೆ ಮಾಡಿದ್ದಕ್ಕೋಸ್ಕರ ಈಗ ಇವರಿಗೆ ನೆನಪಿಗೋಸ್ಕರ ಈ ಶರ್ಮನ್ ಆ್ಯಂಟಿ ಟ್ರಸ್ಟ್ ಆ್ಯಕ್ಟ್ ಅಂತ ತರ್ತಾರೆ. ಈ ಆ್ಯಂಟಿ ಟ್ರಸ್ಟ್ ಆ್ಯಕ್ಟಲ್ಲಿ ಒಟ್ಟು 8 ಕಲಂಗಳಿವೆ. ಇದನ್ನೇನು ಪದೇ ಪದೇ ತಿದ್ದುಪಡಿ ಮಾಡಿಲ್ಲ, ಇದನ್ನ ಒಂದೇ ಒಂದು ತಿದ್ದುಪಡಿ ಮಾಡಿದರೆ ಅದೇ ಈ ಕಲಂ 6A ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ. ಈ ಆ್ಯಂಟಿ ಟ್ರಸ್ಟ್ ಆ್ಯಕ್ಟಲ್ಲಿ ಫಸ್ಟು ಕಲಂ 1 ಏನಂತಂದರೆ ಟ್ರಸ್ಟ್ಗಳ ಕರಾರು ಕಾನೂನು ಬಾಹಿರ ಮತ್ತು ದಂಡ ಅಂತಂದರೆ ನಾವು ಆಗಲೇ ಹೇಳಿದಿನಲ್ಲ ಅದೇ ರೀತಿಯಾಗಿ ಯಾವುದೇ ಇರುತ್ತ ಏಕಸ್ವಾಮ್ಯ ಮಾಡುವಂತಹ ಕರಾರುಗಳನ್ನು ಹೊಂದಿದ್ರೆ ಅಂತಹ ಕರಾರುಗಳು ಅವು ಕಾನೂನು ಬಾಹಿರ ಮತ್ತು ಅವುಗಳಿಗೆ ದಂಡವನ್ನು ವಿಧಿಸಲಾಗುತ್ತದೆ ಎಂದು ತಿಳಿಸಲಾಗುತ್ತದೆ. ಇಲ್ಲಿ ಇದು ಎಲ್ಲ ರೀತಿಯ ಒಪ್ಪಂದಗಳು ಸಂಯೋಜನೆಗಳ ಒಪ್ಪಂದ ಮಾಡಿಕೊಂಡಂತಹ ಒಪ್ಪಂದಗಳನ್ನು ಮತ್ತು ಒಳಸಂಚಿನಿಂದ ಮಾಡಿಕೊಂಡಿದ್ದರೆ ಅದೆಲ್ಲ ಕಾನೂನು ಬಾಹಿರ ಮತ್ತು ಅಂತಹ ಕರಾರುಗಳು ಮತ್ತೆ ಮೂಲತಃ ಶೂನ್ಯ ಎಂದು ತಿಳಿಸಲಾಗಿದೆ. ಇದಕ್ಕೆ ದಂಡ ಏನು, ಶಿಕ್ಷೆ ಏನಪ್ಪ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ಸಂಸ್ಥೆಗಳಾಗಿದ್ರೆ ಅಂದ್ರೆ ನಿಗಮ ಆಗಿದ್ರೆ ಒಂದು ಕಂಪನಿ ಆಗಿದ್ರೆ ಅದಕ್ಕೆ ಒಂದು ಕೋಟಿ $1,00,000 ಅನ್ನ ವಿಧಿಸ್ತಾರೆ ದಂಡವಾಗಿ. ಅದೇ ರೀತಿಯಾಗಿ ಯಾವಾದರೂ ಒಬ್ಬ ವ್ಯಕ್ತಿ ಮಾಡಿದ್ರೆ ಅವನಿಗೆ $350,000 $50,000 ದಂಡವಾಗಿ ವಿಧಿಸ್ತಾರೆ, ಅಥವಾ ಈ 3 ವರ್ಷಗಳ ಕಾಲ ಅವನಿಗೆ ಜೈಲು ಶಿಕ್ಷೆಯನ್ನು ಕೊಡಿಸ್ಬೋದು, ಅಥವಾ ಈ ಎರಡನ್ನೂ ಸಹ ಕೊಡಬಹುದು. ಆಮೇಲೆ ಎರಡನೇದು ಕಲಂ 2 ಏಕಸ್ವಾಮ್ಯ ವ್ಯಾಪಾರದ ಅಪರಾಧಕ್ಕೆ ದಂಡ. ಈ ವ್ಯಕ್ತಿಯು ವ್ಯಾಪಾರ ವಾಣಿಜ್ಯ ಈ ಮತ್ತೆ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಏಕಸ್ವಾಮ್ಯ ನಿಯಂತ್ರಣ ಮಾಡಿಕೊಂಡ್ರೆ ಅಥವಾ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅದಕ್ಕೆ ಸಂಬಂಧಿಸಿದಂತೆ ಒಗ್ಗೂಡಿಸಿದರೆ ಅಥವಾ ಒಳಸಂಚನ್ನು ಮಾಡಿದರೆ ಮತ್ತು ಈ ರಾಜ್ಯಗಳೊಂದಿಗೆ ಅಥವಾ ವಿದೇಶಗಳೊಂದಿಗೆ ನಡೆಸಿದ ವ್ಯವಹಾರಗಳಲ್ಲಿ ಮಾಡಿದ್ದಾಗಿದ್ದರೆ ಇಂಥ ಸಂದರ್ಭಗಳಲ್ಲಿ ಅವನಿಗೆ ದಂಡ ಏನಂದರೆ ಅದೇ ಮೇಲೆ ತಿಳಿಸಿದಂತೆ ಸಂಸ್ಥೆಯಾಗಿದ್ದರೆ $1,00,000 ದಂಡ, ವ್ಯಕ್ತಿಯಾಗಿದ್ದರೆ $350,000 $50,000 ದಂಡ ವಿಧಿಸಲಾಗುತ್ತದೆ. ಅದೇ ರೀತಿಯಾಗಿ ಕಲಂ 3 ಏನಪ್ಪ ಅಂತಂದರೆ ಕಾನೂನು ಬಾಹಿರ ಟ್ರಸ್ಟ್ ಮತ್ತು ಸಂಯೋಜನೆಗೊಂಡ ವ್ಯಕ್ತಿಗಳು US ರಾಜ್ಯಗಳು ಮತ್ತು ಕೊಲಂಬಿಯಾ ಜಿಲ್ಲೆಗಳಲ್ಲಿ ಆಗಿದ್ದರೆ ಅಂತಂದರೆ ಈ ಟ್ರಸ್ಟ್ಗಳದವಲ್ಲ ಕಾನೂನು ಬಾಹಿರ ಟ್ರಸ್ಟ್ಗಳು ಇವು ಸಂಯೋಜನೆ ವ್ಯವಹಾರಗಳದವಲ್ಲ ಇವು ಈ US ರಾಜ್ಯಗಳದವಲ್ಲ ಯುನೈಟೆಡ್ ಸ್ಟೇಟ್ಸ್ 50 ರಾಜ್ಯಗಳು ಈ 50 ರಾಜ್ಯಗಳಲ್ಲಿ ಆಗಿದ್ದರೆ ಅಥವಾ ಈ ಕೊಲಂಬಿಯಾ ಜಿಲ್ಲೆಗಳಲ್ಲಿ ಆಗಿದ್ದರೆ ಇವು ಏನಾಗ್ತವೆ ಅಂತಂದರೆ ಮತ್ತು ಅದರ ಜೊತೆಗೆ ಇನ್ನಿತರ ವಿದೇಶಿ ರಾಜ್ಯಗಳ ಜೊತೆಗೆ ಒಳಸಂಚು ಮಾಡಿಕೊಂಡು ಈ ಏಕಸ್ವಾಮ್ಯತೆಗೆ ಪ್ರಯತ್ನ ಪಟ್ಟರೆ ಅಂತಹ ಸಂದರ್ಭದಲ್ಲಿ ಸಂಸ್ಥೆಗೆ $1,00,000 ಮತ್ತು ಈ ವ್ಯಕ್ತಿಯಾಗಿದ್ದರೆ $350,000 US ದಂಡವನ್ನು ವಿಧಿಸಲಾಗುತ್ತದೆ, ಅವನಿಗೆ 3 ವರ್ಷ ಜೈಲು ಮತ್ತು ಅಥವಾ 2 ಸಹ ವಿಧಿಸ್ಬೋದು ಅಂತ ತಿಳಿಸಲಾಗುತ್ತದೆ. ಇದನ್ನೇ ಕಲಂ 3 ಸಾಬೀತುಪಡಿಸೋದು ಅವನ ಹೊಣೆಗಾಗಿರುತ್ತೆ, ಯಾವನ ಹಕ್ಕು ಉಲ್ಲಂಘನೆ ಆಗೈತೆ ಈ ಕಲಂ ಹಕ್ಕು ಉಲ್ಲಂಘನೆ ಆಗೈತೆ ಅಂತಂದು ಹೇಳ್ಬಿಟ್ಟು ಅದನ್ನ ಸಾಬೀತುಪಡಿಸ್ಬೇಕಾಗಿರುತ್ತೆ. ಆಮೇಲೆ ಈ ಕಲಂ 4 ಏನಾಗುತ್ತೆ, ನ್ಯಾಯಾಲಯದ ವ್ಯಾಪ್ತಿ ಅಂತ ತಿಳಿಸ್ತದೆ.
ಈ ನ್ಯಾಯಾಲಯದ ವ್ಯಾಪ್ತಿ ಏನು ಮತ್ತೆ ಇದಕ್ಕೆ ಯಾವ ನ್ಯಾಯಾಲಯಕ್ಕೆ ಬರುತ್ತೆ, ಸಣ್ಣ ಪುಟ್ಟ ನ್ಯಾಯಾಲಯಕ್ಕೆ ಬರುತ್ತೋ, ಏನು ಡಿಸ್ಟ್ರಿಕ್ಟ್ ನ್ಯಾಯಾಲಯಕ್ಕೆ ಬರುತ್ತೋ, ಏನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಬರುತ್ತೋ ಅಂತ ನೋಡೋದಾದ್ರೆ, ಇದು ಈ ಕಾಯ್ದೆ ಐತಲ್ಲ, ಈ ಕಾಯ್ದೆ ಎಲ್ಲಾ ವಿಚಾರಣೆಗಳನ್ನ ಮತ್ತೆ ತನಿಖೆ ಮಾಡಲು ಮತ್ತೆ ಈ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಹೊರಡಿಸಲು ಎಲ್ಲಾ ಜಿಲ್ಲಾ ನ್ಯಾಯಾಲಯಗಳಿಗೆ ಅಂದ್ರೆ ಯುಎಸ್ ನಲ್ಲಿರುವಂತಹ ಜಿಲ್ಲಾ ನ್ಯಾಯಾಲಯಗಳಿಗೆ ಈ ಅಧಿಕಾರವನ್ನು ನೀಡಲಾಗಿದೆ. ಆಮೇಲೆ ಕಲಂ 5, ಹೆಚ್ಚಿನ ಮತ್ತೆ ಅಥವಾ ಹೊಸ ಪಕ್ಷಗಾರರ ಸೇರ್ಪಡೆ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯು ವಿಚಾರಣೆಯ ಸಂದರ್ಭದಲ್ಲಿ, ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ ಆ ವ್ಯಕ್ತಿಯ ಇದಕ್ಕೆ ಸಂಬಂಧಪಟ್ಟಿದ್ದಾನೆ, ಈ ವಿಚಾರಣೆಗೆ ಸಂಬಂಧಪಟ್ಟಿದ್ದಾನೆ, ಈ ಅಪರಾಧಕ್ಕೆ ಸಂಬಂಧಪಟ್ಟಿದ್ದಾನೆ ಅಂತಂದು ಗೊತ್ತಾದಾಗ ಆ ವ್ಯಕ್ತಿಯನ್ನ ಕರೆಸುವಂತ ಅವ ಸೇರ್ಪಡೆ ಮಾಡಿಕೊಂಡು ಅವನಿಗೆ ಸಮನ್ಸ್ ನೀಡುವಂತಹ ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಕಲಂ 6, ಸಾಗಾಟ ಮಾಡದಂತೆ ಅಥವಾ ವರ್ಗಾವಣೆ ಮಾಡದಂತೆ ಮತ್ತೆ ಸ್ವತ್ತನ್ನು ಮುಟ್ಟುಕೋಲು ಮಾಡಿಕೊಳ್ಳುವ ಅಧಿಕಾರ ಇರುತ್ತೆ ಈ ಆಂಟಿ ಟ್ರಸ್ಟ್ ಆಕ್ಟ್ ಅಲ್ಲಿ. ಸರ್ಕಾರ ಇವ್ರೇನಾರ ಈ ಸಂಬಂಧಪಟ್ಟಂಗೆ, ಏಕಸ್ವಾಮ್ಯತೆಗೆ ಸಂಬಂಧಪಟ್ಟಂಗೆ ಅವರೇನಾದ್ರು ಬೇರೆ ರಾಜ್ಯಗಳೊಂದಿಗೆ ಅಥವಾ ಬೇರೆ ಸ್ಟೇಟ್ಗಳೊಂದಿಗೆ ಅಥವಾ ವಿದೇಶಿಗಳೊಂದಿಗೆ ಅವ್ರೇನಾರ ಮಾಡಿಕೊಂತದರೆ, ಅವರು ಒಪ್ಪಂದಗಳನ್ನು ಮಾಡಿಕೊಂಡ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ವಸ್ತುಗಳನ್ನು ಸಾಗಾಟನೆ ಮಾಡ್ತಿದ್ರೆ, ಮಾರಾಟ ಮಾಡ್ತಿದ್ರೆ ಅಂತ ಸಂದರ್ಭದಲ್ಲಿ ಅವುಗಳನ್ನು ಮುಟ್ಟುಗೋಲು ಹಾಕೋಣಂತ ಅಧಿಕಾರ ಸರ್ಕಾರಕ್ಕಿದೆ ಎಂದು ತಿಳಿಸಲಾಗ್ತದೆ. ಆಮೇಲೆ ಕಲಂ 6A, ಇದನ್ನ ತಿದ್ದುಪಡಿ ಮೂಲಕ ಮಾಡಿ ಇದು ಸೇರಿಸಿದರೆ ಏನಪ್ಪ ಅಂದ್ರೆ, ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಾಣಿಜ್ಯ ಮತ್ತೆ ಈ ವ್ಯವಹಾರಗಳನ್ನು ನಡೆಸುವುದರ ಬಗ್ಗೆ ತಿಳಿಸಲಾಗ್ತದೆ, ನಡೆಸುವುದರ ಬಗ್ಗೆ ತಿಳಿಸಲಾಗ್ತದೆ. ಇದರಲ್ಲಿ ಏನು ತಿಳಿಸ್ತಾರೆ ಅಂತಂದ್ರೆ, ಈಗ ವ್ಯವಹಾರಗಳನ್ನ ನೀವು ಮಾಡ್ಕೊಳ್ರಿ, ಈ ಆಂಟಿ ಟ್ರಸ್ಟ್ ಐತಲ್ಲ ಈ ಕಾಯ್ದೆ ಪ್ರಕಾರವಾಗಿ ಈ ಏಕಸ್ವಾಮ್ಯತೆಯನ್ನು ಬಿಟ್ಟು ನೀವು ಎಲ್ಲರಿಗೂ ಸಮನಾಗಿ ನೋಡ್ಕೊಂಡಂಗೆ ಒಳ್ಳೆ ಉತ್ತಮ ಸ್ಪರ್ಧೆಯನ್ನು ಏರ್ಪಡೋ ರೀತಿ ನೀವು ನೋಡ್ಕೊಳ್ರಿ ಅಂತಂದ್ಬಿಟ್ಟು ಈ ಕಾಯ್ದೆ ಅನ್ವಯ ನೀವು ವಿದೇಶಿಗಳೊಂದಿಗೆ ವ್ಯವಹಾರ ಮಾಡಬಹುದು ಅಂತಂದು ತಿಳಿಸಲಾಗ್ತದೆ. ಕಲಂ 7, ವ್ಯಕ್ತಿಗಳ ವ್ಯಾಖ್ಯೆ ತಿಳಿಸಲಾಗ್ತದೆ. ವ್ಯಕ್ತಿಗಳ ವ್ಯಾಖ್ಯೆ ಅಂತಂದ್ರೆ, ವ್ಯಕ್ತಿ ಅಂದ್ರೆ ಏನಪ್ಪ, ಇಲ್ಲೆಲ್ಲ ನೋಡಿದ್ವಿ ವ್ಯಕ್ತಿ ವ್ಯಕ್ತಿ ಅಂತ. ವ್ಯಕ್ತಿ ಅಂತಂದ್ರೆ ಮಾನವ, ಒಬ್ಬ ವ್ಯಕ್ತಿ ಅಂದ್ರೆ ವ್ಯಕ್ತಿಗಳು ಅಂತಂದಾಗ ಸಂಸ್ಥೆ, ನಿಗಮ ಅಥವಾ ಕಂಪನಿಗಳು ಆಗಿರ್ತವೆ, ಟ್ರಸ್ಟ್ಗಳಾಗಿರ್ತವೆ, ಆಯ್ತಾ. ಆಮೇಲೆ ಕಲಂ ಕೊನೆಯ ಕಲಂ ಏನಂತಂದ್ರೆ, ತೆರಿಗೆ. ಕಲಂ 8, ತೆರಿಗೆ ಸಂಗ್ರಹಣೆ. ಈ ತೆರಿಗೆ ಸಂಗ್ರಹಣೆ ಅಂತಂದ್ರೆ ಈ ರಾಜ್ಯದ ನಿರ್ವಹಣೆಗಾಗಿ ತೆರಿಗೆಯನ್ನು ಸಂಗ್ರಹಣೆ ಮಾಡಬಹುದು ತಿಳಿಸಲಾಗಿದೆ. ಹಾಗೆ ಇದೊಂದು ಪ್ರಕರಣ ನೋಡೋಣ. ಪ್ರಕರಣ ಅಂತಂದ್ರೆ, ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಆಫ್ ನ್ಯೂ ಜರ್ಸಿ ವರ್ಸಸ್ ಯುನೈಟೆಡ್ ಸ್ಟೇಟ್ಸ್. ಈ ಪ್ರಕರಣದಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ ತಿಳಿಸಿದ್ದೇನಂತಂದ್ರೆ, ಈ ಕಂಪನಿಯು ವಿಘಟನೆಗೊಂಡಾಗ ಇದರ ಷೇರುಗಳನ್ನು 33 ಜನರಿಗೆ ಹಂಚಲಾಯಿತು, ವಿಲೀನಗೊಳಿಸಲಾಯಿತು. ಅವರಿಗೆ ಏಕ ಸ್ವಾಮ್ಯತೆಯನ್ನು ಸಾಧಿಸಲು ಮಾರುಕಟ್ಟೆಯಲ್ಲಿ ಬಹಳ ಪ್ರಯತ್ನ ಪಡ್ತಿತ್ತು, ಹಾಗಾಗಿ ಇದನ್ನು ಮುಚ್ಚಲಾಯಿತು. ಆಮೇಲೆ ಈ ಕಂಪನಿಗೆ ತರನೇ ಅನೇಕ ರೀತಿಯಾದ ಕಂಪನಿಗಳು ಈ ರಸ್ತೆ ಸಲುವಾಗಿ, ರೈಲ್ವೆ, ಆಮೇಲೆ ತಂಬಾಕು ಇಂಥವುಗಳಿಗೆ ಸಹ, ಸ್ಟೀಲು ಇಂಥವುಗಳನ್ನು ತಯಾರು ಮಾಡುವಂತಹ ಕಂಪನಿಗಳು ಅವು ಟ್ರಸ್ಟ್ಗಳನ್ನು ರೂಪಿಸಿಕೊಂಡು ಮಾರುಕಟ್ಟೆಯಲ್ಲಿ ತಮ್ಮದೇ ಆದಂತಹ ಏಕಸ್ವಾಮ್ಯತೆಯನ್ನು ಮೆರೀಲಿಕ್ಕೋಸ್ಕರ ಪ್ರಯತ್ನ ಪಡುವಂತಹ ಎಲ್ಲ ಕಂಪನಿಗಳಿಗೂ ಈ ತೀರ್ಪು ಅನ್ವಯವಾಗುತ್ತದೆ ಅಂತಂದು ಅಮೆರಿಕ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿರಿ, ಇನ್ನೂ ಏನೇನು ಬೇಕಾದರೆ. ಅದೇ ರೀತಿಯಾಗಿ ನೀವು ಕಾನೂನು ವಿದ್ಯಾರ್ಥಿಗಳಾಗಿ ಕಾನೂನು ಸಂಘಟನೆಯನ್ನು ಉಳಿಸ್ಬೇಕು ಮತ್ತು ಬೆಳೆಸಲಿಕ್ಕೆ ಸಾಧ್ಯ, ನೀವೇ ಬೇರೆ ಯಾರೂ ಆಗಲ್ಲ. ಯಾಕೆಂತಂದ್ರೆ ಕಾನೂನು ಬಗ್ಗೆ ಅರಿವಿರೋರು ನೀವೇ ಉಳಿಸಲಿ, ಅವನು ಬೆಳೆಸಲಿಲ್ಲ ಅಂತಂದ್ರೆ ಅದು ಏನು ಮಾಡೋಕ್ಕಾಗಲ್ಲ, ಮತ್ತು ಇನ್ನೇನು ನಾವು ಸಂಘಟನೆ ಉಳಿಯಲ್ಲ. ಆ ಕಾರಣಕ್ಕೋಸ್ಕರ ನೀವು ಉಳಿಸ್ಬೇಕು, ಬೆಳೆಸ್ಬೇಕು, ನಿಮಗೋಸ್ಕರ ನೀವು, ನಮಗೋಸ್ಕರ ಅಲ್ಲ, ಇದು ನಿಮ್ಮ ಸಂಘಟನೆ, ಹಾಗಾಗಿ ನೀವು ಉಳಿಸಲೇಬೇಕಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಸ್ಕ್ಯಾನರ್ ಕಾಣಿಸುತ್ತೆ, ಆ ಸ್ಕ್ಯಾನರ್ಗೆ ಸ್ವಲ್ಪ ನಿಮ್ಮ ಅಂದರೆ ನಿಮ್ಗೆ ಏನಾದ್ರು ಉಪಯೋಗ ಆಗಿದೆ ಅಂತಂದರೆ, ನೀವೇನಾದ್ರು ಕಲ್ತಿದ್ದೀರಿ ಅಂತ ಅನಿಸಿದರೆ ಎಷ್ಟಾಗುತ್ತೋ ಅಷ್ಟು, ನಿಮ್ಮ ಕೈಲಾದಷ್ಟು, ಈ ಅನೇನಿ ಸೇವೆ ಹಳ್ಳ ಅನ್ನಂಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿರಿ.
ಸಂಘಟನೆ ಉಳಿಸಿ ಮತ್ತು ಬೆಳೆಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು.